ಪುನೀತ್ ರಾಜಕುಮಾರ್ ಅವರ ಸಾವು ಅಕಾಲಿಕವಾದದ್ದು ಬಹಳ ಚಿಕ್ಕ ವಯಸ್ಸಿಗೆ ಸುಮಾರು 45 46 ವಯಸ್ಸಿಗೆ ನಮ್ಮನ್ನು ಅಗಲಿರತಕ್ಕಂತದ್ದು ಇಡೀ ರಾಜ್ಯದ ಜನರಿಗೆ ಆಘಾತವನ್ನು ಉಂಟುಮಾಡಿದೆ ನನಗೆ ಮತ್ತು ರಾಜಕುಮಾರ್ ಅವರ ಕುಟುಂಬಕ್ಕೆ ಮೊದಲಿನಿಂದಲೂ ಕೂಡ ಬಹಳ ಹತ್ತಿರದ ಸಂಬಂಧ ರಾಜಕುಮಾರ್ ಅವರು ಇದ್ದಾಗ ಆಗಾಗ ಹೋಗ್ತಿದ್ದೆ ಅವರ ಮನೆಗೆ ನಾನು ರಾಜಕುಮಾರ್ ಅವರು ನಮ್ಮ ಜಿಲ್ಲೆಯವರು ರಾಜಕುಮಾರ್ ಕೂಡ ಒಬ್ಬ ಮಾನವೀಯತೆ ಇದ್ದಂತ ಸರಳ ಸಜ್ಜನಿಕೆ ವಿನಯವಂತಿಕೆ ಇದ್ದಂತ ವ್ಯಕ್ತಿತ್ವ ಹೊಂದಿದ್ದರು ಅದೇ ರೀತಿ ಅವರ ಅಪ್ಪನ ತಂದೆ ರೀತಿನಲ್ಲೇ ಪುನೀತ್ ರಾಜಕುಮಾರ್ ಕೂಡ ಬಹಳ ಸರಳವಾದಂತ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ಮತ್ತೆ ವಿನಯವಂತಿಕೆ ಬಹಳ ಇತ್ತು ದೊಡ್ಡವರ ಕಂಡ್ರೆ ಬಹಳ ಗೌರವದಿಂದ ಮಾತಾಡಿಸತಕ್ಕಂತ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ರು ಜೊತೆಗೆ ಅವರು ಕಲೆ ಇದೆಯಲ್ಲ ರಕ್ತಗತವಾಗಿತ್ತು ಕಲೆ ಅವರ ರಕ್ತದಲ್ಲೇ ಹರಿತಾ ಇತ್ತು ರಾಜಕುಮಾರ್ ಅವರಿಂದ ಅದು ಬಳುವಳಿಯಾಗಿ ಬಂದಿದ್ದಂತ ಕಲೆ ಅವರು ಬಾಲ ನಟರಾಗಿ ಆಮೇಲೆ ಪೂರ್ಣ ಪ್ರಮಾಣದ ನಟರಾಗಿ ಕರ್ನಾಟಕದ ಜನರ ಅದರಲ್ಲಿ ವಿಶೇಷವಾಗಿ ಕನ್ನಡಿಗರ ಮನವನ್ನ ಗೆದ್ದಿದ್ದರು ವೆರಿ ಪಾಪ್ಯುಲರ್ ಆಕ್ಟರ್ ನಾನು ಕೂಡ ಒಂದು ಸಿನಿಮಾ ಪುನೀತ್ ರಾಜಕುಮಾರ್ ಒಂದ್ಸಾರಿ ನನಗೆ ಮಾಮ ಮಾಮ ಅಂತ ಕರೀತಿದ್ರು ಯಾವಾಗಲೂ ನನಗೆ ಒಂದು ರಾಜಕುಮಾರ್ ಅಂತ ಸಿನಿಮಾ ಬಂದಿತ್ತು ಅದನ್ನ ನೋಡಲೇಬೇಕು ಅಂತ ಹೇಳಿ ಒಂದ್ಸಾರಿ ನನಗೆ ರಿಕ್ವೆಸ್ಟ್ ಮಾಡಿದರು ನಾನು ಮೈಸೂರಿನಲ್ಲಿ ಸರಸ್ವತಿ ಥಿಯೇಟರ್ನಲ್ಲಿ ನೋಡಿದ್ದೆ ಕೊಪ್ಪಳದಲ್ಲಿ ಒಂದು ಥಿಯೇಟರ್ ಇದೆ ಮೈಸೂರಿನಲ್ಲಿ ನೋಡಿದ್ದೆ ಆಮೇಲೆ ಅದು ಹೇಗಿದೆ ಹೇಳಬೇಕು ಅಂತ ಹೇಳಿದರು ನಾನು ಅದನ್ನ ನೋಡಿ ಆ ಕಥೆಯಲ್ಲಿ ಅವರು ಯಾವ ರೀತಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದೆ ಒಬ್ಬ ಪ್ರತಿಭಾನ್ವಿತ ನಟ ಇನ್ನೂ ಕೂಡ ಬಹಳ ವರ್ಷ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ಅವರ ಸಾವಿನಿಂದ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಇಡೀ ದೇಶದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆ ನಷ್ಟವನ್ನು ತುಂಬಲಿಕ್ಕೆ ಭಾರಿ ಕಷ್ಟ ಇವತ್ತು ಹೊಸ ನಿನ್ನೆ ಇವತ್ತು ಎರಡು ದಿನಗಳಿಂದ ಕರ್ನಾಟಕದ ಜನ ಕಣ್ಣೀರು ಹಾಕಿದ್ದಾರೆ ಅದರಲ್ಲೂ ವಿಶೇಷವಾಗಿ ಯುವಕರು ಅವರ ಸಾವಿನಿಂದ ದಿಗ್ಭ್ರಾಂತರಾಗಿದ್ದಾರೆ ದುಃಖವನ್ನು ಅನುಭವಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರೆಲ್ಲ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವ್ರು ಸಿಕ್ಕಿದಾಗೆಲ್ಲ ಕರೀತಿದ್ರು ಮಾಮ ಮಾಮ ಅಂತ ಕರೀತಿದ್ರು ಪಾಪ ನನಗೆ ಇತ್ತೀಚೆಗೆ ಒಂದು ಇಪ್ಪತ್ತು ದಿನಗಳಾಗಿರಬೇಕು ನನ್ನ ಕಾನ್ಸಿಯಸ್ ಸಲಗ ಸಿನಿಮಾ ಅದನ್ನು ಪ್ರೀ ರಿಲೀಸ್ ಈವೆಂಟ್ ಇತ್ತಲ್ಲ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಸಿಕ್ಕಿದ್ದ ಅವನು ಪುನೀತ್ ಶಿವರಾಜ್ ಕುಮಾರ್ ಇಬ್ಬರು ಸಿಕ್ಕಿದ್ರು ಯಶ್ ಉಪೇಂದ್ರ ಅವರೆಲ್ಲ ಇದ್ದರು ಅಲ್ಲಿ ಹಂಗೆ ಮಾತಾಡಿಸ್ಕೊಂಡು ಪಾಪ ಚೆನ್ನಾಗೇ ಇದ್ದರುಪ್ಪ ಅವರಿಗೆ ಈ ಥರ ಹೃದಯಘಾತ ಆಗ್ತದೆ ಅಂತೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ವಯಸ್ಸಿಗೆ ಬಿಕಾಸ್ ಈ ವಾಸ್ ಸೋ ಫಿಟ್ ದಿನ ಜಿಮ್ಗೆ ಹೋಗೋದು ವಾಕ್ ಮಾಡೋದು ಎಲ್ಲ ಇತ್ತು ಭಾಳ ಫಿಟ್ಟಾಗಿದ್ದರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಾಸ್ ಎ ವಂಡರ್ಫುಲ್ ಡ್ಯಾನ್ಸರ್
ಸಿನಿಮಾದಲ್ಲಿ ಡ್ಯಾನ್ಸ್ ಭಾಳ ಪ್ರಮುಖವಾದಂಥ ಆಕರ್ಷಣೆ ಇರ್ತಿತ್ತು. ಸೊ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಾವು ಬರ್ತದೆ, ಬಟ್ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಬರಬಾರ್ದಾಗಿತ್ತು.